ಮಾನ ಮರ್ಯಾದೆ ಇದೆಯಾ ನನಗೆ? ಇಷ್ಟ ಬಂದಂಗ ಫೋನ್ ಮಾಡ್ತೀಯಲ್ಲ ನೀನು, ಒಂದ್ಸಲ ರಿಜೆಕ್ಟ್ ಮಾಡಿದ್ರೆ ಕಾಮನ್ ಸೆನ್ಸ್ ಇಲ್ಲ? ಮತ್ ಮತ್ ಫೋನ್ ಮಾಡ್ತೀಯ ನೀನು? ಬಿಡ ಫೋನು, ಆವಾಗಿಂದ ರಿಜೆಕ್ಟ್ ಮಾಡ್ತಾ ಇದ್ರೆ ಮತ್ತೆ ಫೋನ್ ಮಾಡ್ತಾನೆ, ಬುದ್ಧಿ ಗುದ್ದಿ ಇದೆಯಾನೋ ನಿನ್ಗೆ? ಯಾರೋ ನೀನ ಫಾಲೋರ್ ಅಹೋರಾತ್ರ, ಇನ್ನೊಂದ್ಸಲ ಫೋನ್ ಮಾಡಿದ್ಯಾ ಬ್ಲಾಕ್ ಮಾಡ್ತೀನಿ. ಬ್ಲಾಕ್ ಮಾಡಬಾರ್ದು ಪಾಪ ಅಂತ ಸುಮ್ನೆ ಇದ್ರೆ ತಲೆ ಹರಟೆ ಮಾಡ್ತೀರಾ ನೀವೆಲ್ಲ? ಇಡು ಫೋನು. ಇಲ್ಲ ಪ್ಲೀಸ್ ಅಹೋರಾತ್ರ, ಹಲೋ. ಏನೋ ಪ್ಲೀಸ್, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರ ನಿಮ್ಗೆಲ್ಲ? ಏನೋ ಇದೆ ಯಾಕೋ ಅಂತ ಬಯಸ್ಕೊಳ್ಳೋದು ನೀವು? ಇಡ ಫೋನು. ಇಲ್ಲ ಅವ್ರ ಹತ್ರ ನನ್ಗೆ ಏನು ಮಾಡ್ಬೇಕಂತಾನೆ ಅನಿಸ್ತಾ ಇಲ್ಲ ಅವ್ರ ಹತ್ರ. ಏನ್ ನನ್ ಜೀವನನೇ ಸಾಕಾಗಿ ಹೋಗಿದೆ ಅವ್ರ ಹತ್ರ. ಅದಕ್ಕೆ ಇವನ್ಗೇನ್ ಸಂಬಂಧ? ಏನ್ ಸಜೆಷನ್ ನಿಮ್ ಜೊತೆ ಮಾತಾಡಿದ್ರೆ? ಸಜೆಷನ್ ಇವನು ಯಾವ್ರ ಕೊಟ್ಟಿದ್ದಾನೆ ಸಜೆಷನ್ ಹೇಳು. ಯಾವ ಅಡ್ವರ್ಟೈಸ್ಮೆಂಟ್ ನೋಡಿದ್ಯಾ ನೀನು ಅವ್ರ ಹತ್ರ? ನಿಮ್ ಮಾತ್ ಕೇಳಿದ್ರೆ ನನ್ಗಾಯ್ತು, ಇಷ್ಟೇ ಸಾಕು ಆಯ್ತು. ನೈಟ್ಲ ನಿಮ್ ಇಷ್ಟೇ ಬೇಕಿತ್ತು, ನನ್ ನಿಮ್ ಮಾತ್ ಕೇಳದೇ ಬೇಕಿತ್ತು ಇಷ್ಟೇ. ಡೈರೆಕ್ಟ್ ಮಾತ್ ಕೇಳಿದ್ರೆ ಏನೋ ಒಂದ್ ಧೈರ್ಯ ನನ್ಗಷ್ಟೇ. ಆಯ್ತು, ಇನ್ನು ನೋಡು ನಿನಗೆ ಈ ಧೈರ್ಯ ಬೇಕು. ಈ ಧೈರ್ಯ ಬಂದಿದೆ ಅಂದ್ರೆ ಇನ್ನು ಜೀವನದಲ್ಲಿ ನಿನ್ನ ಯಾರು ಸೋಲ್ಸಕ್ಕಾಗಲ್ಲ. ಹೋಗು ಹೋಗು, ಧೈರ್ಯ ಬೇಕು ಹೇಳಿತನ, ಬದುಕ್ಬೇಡ ಹೋಗು. ಇನ್ನೊಬ್ರು ಕಾಲ್ ಕೈ ಬದುಕ್ಬಾರ್ದು ಅಂತ ನಾನು ತೀರ್ಮಾನ ಮಾಡಿ ಬಂದೆ. ಹಾಗಿದ್ರೆ ಆಯ್ತು, ಇಡು ಫೋನ್. ಅವ್ರ ಹತ್ರ ನನ್ ಆಶೀರ್ವಾದ ಇರ್ಲಿ ಅವ್ರ ಹತ್ರ. ಹೇಯ್, ಆಶೀರ್ವಾದ ಮಾಡಕ್ಕೆ ಇವನ್ ಯಾರೋ? ಇವನು ಯಾರೋ? ಇವನು ನಿಮ್ ತಂದೆ ತಾಯಿ ಹತ್ರ ಹೋಗಿ ಕಾಲಿಗೆ ಬೀಳು ಆಶೀರ್ವಾದ ಕೊಡ್ತಾರೆ? ಇವನ್ ಯಾವ ಸೀಮೆ? ಇವನು ಇವನ್ ಹತ್ರ ಬಂದ ಆಶೀರ್ವಾದ ಕೇಳ್ತೀರಿ ನೀವು? ಅವ್ರ ಹತ್ರ ನನ್ ತಂದೆ ತಾಯಿ ನನ್ಗೆ ಹೇಳಿದ್ರು, ನನ್ಗೇನು ಏನ್ ನೆಮ್ಮದಿನೇ ಇಲ್ಲಾರ್ದಂಗ ಇದೆ ಅವ್ರ ಹತ್ರ. ಬಿಡ, ನೆಮ್ಮದಿ ನೆಮ್ಮದಿ ಯಾರಿಗೋ ಇದೆ ಜಗತ್ತಲ್ಲಿ? ನೆಮ್ಮದಿ ಇಲ್ದೇ ಇರೋ ಕಡೆ ನೆಮ್ಮದಿಯಿಂದ ಬದುಕೋದೆ ಚಾಲೆಂಜ್ ಕಣೋ ಮನುಷ್ಯನಿಗೆ. ಅವ್ರ ಹತ್ರ ನಾನು ಹೇಳ ಏನು ಹೇಳಲ್ಲ ಅವ್ರ ಹತ್ರ. ಆಯ್ತು, ನಿಮ್ ಜೊತೆ ಮಾತಾಡಿದ್ದೆ ಧೈರ್ಯ ಆಯ್ತು. ಆಯ್ತು, ಧೈರ್ಯವಾಗಿ ಬದುಕ್ತೀನಿ ಅಂತ ಹೇಳೋ. ಧೈರ್ಯವಾಗಿ ಬದುಕ್ತೀನಿ ನಾನು. ನಿಜವಾದ ನಗುನಗುತ್ತಾ ಎಷ್ಟೇ ಕಷ್ಟದಲ್ಲೂ ನಗುನಗುತ್ತಾ ಬದುಕ್ತೀನಿ ಅಂತ ಹೇಳು. ಎಷ್ಟೇ ಕಷ್ಟ ಬಂದ್ರು ನಗುನಗುತ್ತಾ ಬದುಕ್ತೀನಿ. ಇನ್ನೊಬ್ಬರ ಸುಖ ನೋಡಿ ಸಂತೋಷ ಪಡ್ತೀನಿ ಅಂತ ಹೇಳು. ಇನ್ನೊಬ್ಬರ ಸುಖ ನೋಡಿ ಸಂತೋಷ ಪಡ್ತೀನಿ. ನನ್ನ ಕಷ್ಟನ ದೇವರು ಕೊಟ್ಟ ಚಾಲೆಂಜ್ ಅಂತ ತಗೋತೀನಿ ಅಂತ ಹೇಳು. ಚಾಲೆಂಜ್ ಆಗಿ ತಗೊಂಡಿರ್ತೀನಿ ನನ್ ಕಷ್ಟನೇ ಚಾಲೆಂಜ್. ಹೇಳದಷ್ಟು ಮಾಡು. ಆ ದೇವ್ರು ಕೊಟ್ಟ ಕಷ್ಟ ನನ್ ಚಾಲೆಂಜ್ ಅಂತ ತಗೊಂತೀನಿ. ಸಾಲ ಮಾಡೋದಿಲ್ಲ ಅಂತ ಹೇಳು. ಸಾಲ ಅಂದ್ರೆ ನನ್ಗೆ ಅಲರ್ಜಿ. ಅತಿಯಾಗಿ ಮಾತಾಡ್ಬೇಡ, ನಾನು ಹೇಳದಷ್ಟು ಮಾಡು. ಸಾಲ ಮಾಡೋದಿಲ್ಲ ಅಂತ ಹೇಳು. ಇದ್ದದ್ರಲ್ಲೇ ಕಾಣ್ತೀನಿ. ಸಾಲ ಮಾಡೋದಿಲ್ಲ ಅಂತ ಹೇಳು. ಸಾಲ ಮಾಡೋದಿಲ್ಲ ಅವರ ಹತ್ರ. ಓಕೆ, ಈಗ ನೋಡು ನೀನ್ ಬದುಕ್ತೀಯ, ಒಳ್ಳೆ ಬದುಕ್ ಬದುಕ್ತೀಯ. ಹೋಗ್ ಹೋಗ್, ಇದನ್ನ ಹಾಕ್ತೀನಿ. ನಿನ್ ತರ ನೂರಾರು ಜನ ಕಾಡ್ತಾ ಇದಾರೆ ಫೋನ್ ಮಾಡಿ, ಅವ್ರಿಗೆಲ್ಲ ಬುದ್ಧಿ ಬರೋದಕ್ಕೋಸ್ಕರ ಹಾಕ್ತೀನಿ. ಇಲ್ಲ ಅವ್ರ ಹತ್ರ ನಾನು ಜೀವನದಲ್ಲೇ ಸಾಲ ಮಾಡಲ್ಲ ಅವ್ರ ಹತ್ರ. ಕೇಳಿಸ್ತು ಹೇಳು, ಈ ಆಡಿಯೋ ಹಾಕ್ಬೇಕಾ ಬೇಡವಾ? ಹಾಕ್ಬೇಕು ಅವ್ರ ಹತ್ರ. ಆಯ್ತು ಇಡು. ಮನೇಲಿ ಏನಿದ್ರು ತಿನ್ಕೊಂಡ್ ಬರ್ತೀನಿ ಹೊರತು ನಾನು ಸಾಲ ಮಾಡೋದು ನನ್ ಕೈಲಿ ಆಗ್ಲಲ್ಲ ಅವ್ರ ಹತ್ರ. ಆಯ್ತು, ದುಡಿತೀನಿ ಅಂತ ಹೇಳು. ದುಡಿತೀನಿ ನಾನು. ಓಕೆ, ಅವ್ರ ಹತ್ರ ನಿನ್ ಒಂದು ಒಂದು ಗಂಟೆ ಕೇಳಿಲ್ಲ, ಒಂದು ಗಂಟೆ ನಿನ್ನ ದೇಹಕ್ಕೆ, ಒಂದು ಗಂಟೆ ದೇಶಕ್ಕೆ, ಒಂದು ಗಂಟೆ ದೇವರಿಗೆ, ದಿನದ 24 ಗಂಟೆಯಲ್ಲಿ ಕೊಡ್ತೀನಿ ಅಂತ ಹೇಳು. ಒಂದು ಗಂಟೆ ದೇಶಕ್ಕೆ, ಒಂದು ಗಂಟೆ ದೇವರಿಗೆ, ಇನ್ನೊಂದು ಗಂಟೆ ನಿನ್ ದೇಹಕ್ಕೆ. ನನ್ ದೇಹಕ್ಕೆ ಎಕ್ಸರ್ಸೈಸ್ ಮಾಡೋದು ಅದು ಇದು. ಓಕೆ, ನಾನು ಕೊಡ್ತೀನಿ ಅಂತ ಹೇಳ. ಒಂದು ಗಂಟೆ ದೇವರಿಗೆ, ಒಂದು ಗಂಟೆ ದೇಶಕ್ಕೆ, ಒಂದು ಗಂಟೆ ನಮ್ ದೇಹಕ್ಕೆ ಕೊಡ್ಕೊತೀನಿ ಅವ್ರ ಹತ್ರ. ಓಕೆ, ಅಳೋದಿಲ್ಲ ಅಂತ ಹೇಳು. ಅದೇ ವೀಕ್ನೆಸ್ ಆಗಿದೆ ಅವ್ರ ಹತ್ರ. ಅಳೋಲ್ಲ ಅಳೋಲ್ಲ ಅಳೋದಿಲ್ಲ ಅಂತ ಹೇಳು. ಇಲ್ಲ ಇಲ್ಲ ಅವ್ರ ಹತ್ರ ಅಳಲ್ಲ. ಓಕೆ, ಇನ್ ಮೇಲೆ ಯಾರಿಗೂ ಹಿಂಗ್ ಪೀಡಿಸ್ಬಾರ್ದು ಫೋನ್ ಮಾಡಿ. ಓಕೆ, ಇಲ್ಲ ಅವ್ರ ಹತ್ರ ನೋಡಿ ಕಲಿಬೇಕು. ಏನೋ ಸಂಬಂಧ ನಿನ್ಗೆ? ಸಾಲ ಇದೀನೇನು? ಅಷ್ಟ ಸಲ ಫೋನ್ ಮಾಡಿದ್ಯಾ ನೀನು? ಇಲ್ಲ ಅವ್ರ ಹತ್ರ ಮತ್ತೆ. ಓಕೆ, ಇನ್ನೊಬ್ರನ್ನ ನೋಡಿ ಖುಷಿ ಪಡ್ತೀನಿ ಅವ್ರ ಹತ್ರ. ಆಯ್ತು, ಅವ್ರ ಹತ್ರ ಇಲ್ಲ ನನಗೊಂದ್ಸು ಧೈರ್ಯ ಹುಮ್ಮಸ್ಸು ಬೇಕಾಗಿತ್ತು ಅವ್ರ ಹತ್ರ. ಹಾ ಸಿಕ್ಕಿದೆ ಅವ್ರ ಹತ್ರ. ಹೆಂಗ್ ಇಲ್ಲ
ಕೋಟಿ ರೂಪಾಯಿ ಸಿಕ್ಕ ಹಾಗೆ ಆಗಿದೆ ಅವ್ರ ಹತ್ರ. ಬಿಡೋ.